ಎಜೆ ನ್ಯೂಸ್ಗೆ ಸ್ವಾಗತ. ಜಾತಿ ಓಲೈಕೆ ರಾಜಕಾರಣ ಬಿಟ್ಟು ಜನಪರವಾದ ಕೆಲಸಗಳನ್ನ ಸರ್ಕಾರಗಳು ಮಾಡಲಿ. ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಬಸವರಾಜು ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಬೇಸನಹಳ್ಳಿಯಲ್ಲಿರುವಂತಹ ಕಾಶಿ ವಿದ್ಯಾಪೀಠದ ಶಾಖಾ ಮಠದಲ್ಲಿ ವಾಸ್ತವ್ಯ ಹೂಡಿರುವ ಕಾಶಿ ವಿದ್ಯಾಪೀಠದ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ಪಾದಕರೊಂದಿಗೆ ಸಂದರ್ಶನ ಮಾಡಿ ಬರದ ಹಿನ್ನೆಲೆಯಲ್ಲಿ ರಾಜ್ಯದ ರೈತರ ಪರಿಸ್ಥಿತಿ ಮತ್ತು ಸರ್ಕಾರದ ಜಾತಿಗಣತಿ ವರದಿ ಬಿಡುಗಡೆ, ವೀರಶೈವಲಿಂಗಾಯತ ಸಮಾವೇಶ ಹಾಗೂ ಯುವ ಸ್ವಾಮೀಜಿಗಳ ಸಲಹೆ, ಹೀಗೆ ಹತ್ತು ಹಲವಾರು ವಿಷಯಗಳ ಬಗ್ಗೆ ಮುಕ್ತವಾಗಿ ಸಂದರ್ಶನ ಮಾಡಿದ್ದ ಡಾಕ್ಟರ್ ಚಂದ್ರಶೇಖರ್ ಶಿವಾಚಾರ್ಯ ಭಗವತ್ಪಾದರು ಸಿಕ್ಕಿದ್ರೆ, ವಿಶೇಷವಾಗಿ ಒಂದ್ ರೀತಿ ಶಿಗ್ಗಾವನ ಒಂದ್ ರೀತಿ ಶಾಖಾ ಮಠಕ್ಕೆ ಬಂದು ಭೇಟಿ ಕೊಟ್ಟಿದ್ರೆ, ವಿಶೇಷವಾಗಿ ಸಾಕಷ್ಟು ಚರ್ಚೆ ಮಾಡೋಣ ಬನ್ನಿ. ಸ್ವಾಮೀಜಿ ನಮಸ್ತೆ. ಸ್ವಾಮೀಜಿ ವಿಶೇಷವಾಗಿ ಒಂದ್ ರೀತಿ ತಾವು ಸಹ ಈ ಕಡೆ ವಿಶೇಷವಾಗಿ ಉತ್ತರ ಕರ್ನಾಟಕದ ಬಗ್ಗೆ ಸಾಕಷ್ಟು ಈ ನೆಲ ಜಲದ ಒಂದು ರಕ್ಷಣೆ ಬಗ್ಗೆ ಮತ್ತು ಜನರ ಹಿತಕ್ಕೋಸ್ಕರ ಸಾಕಷ್ಟು ಸಲಹೆಗಳು ಕೊಡ್ತಕ್ಕಂತ ಬಂದಿದ್ರಿ. ವಿಶೇಷವಾಗಿ ಇತ್ತೀಚೆಗೆ ತಾನೇ ಅಧಿವೇಶನ ಮುಗಿದಿದೆ, ಸಾಕಷ್ಟು ಬರಗಾಲ ಬೇರೆ ಇದೆ, ಏನಾದ್ರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ ಕಡೆ ಭಾಗದ್ದು ಅಭಿವೃದ್ಧಿಗೋಸ್ಕರ? ಈಗಾಗಲೇ ಅಧಿವೇಶನದೊಳಗೆ ಇದ್ರ ಬಗ್ಗೆ ಚರ್ಚೆನೂ ಮಾಡಿದ್ದಾರೆ. ಈ ಭಾಗದ ಎಲ್ಲ ಶಾಸಕರು ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಸರ್ಕಾರ ಗಮನ ಹರಿಸ್ಬೇಕಂತಕ್ಕಂಥ ನಿವೇದನ ಮಾಡಿದ್ದಾರೆ. ಅದಕ್ಕೆ ಮುಖ್ಯಮಂತ್ರಿಗಳು ಸ್ಪಂದಿಸಿ ರೈತರ ಏನು ಸಾಲದ ಬಡ್ಡಿಯನ್ನು ಮನ್ನಾ ಮಾಡೋದ್ರ ಮೂಲಕ ಒಂದು ಸಹಕಾರ ಕೊಡ್ತಕ್ಕಂಥ ಮನೋಭಾವನ ವ್ಯಕ್ತ ಮಾಡಿದ್ದಾರೆ. ಅದರಿಂದ ರೈತರಿಗೆ ಒಳ್ಳೇದಾಗಬೇಕನ್ನುವಂಥ ವಿಚಾರ ಇದೆ. ಸಾಧ್ಯವಾದ ಮಟ್ಟಿಗೆ ಕೇಂದ್ರ ಆಗಲಿ ರಾಜ್ಯ ಸರ್ಕಾರಗಳು ರೈತರಿಗೆ ಸಹಾಯಕರಾಗಿ ಅವರನ್ನು ಪ್ರೋತ್ಸಾಹಿಸಿದರೆ ಅವ್ರು ಬೆಳೆದ್ರೇ ಎಲ್ಲರಿಗೂ ಇವತ್ತು ನಮಗೆಲ್ಲ ಅನ್ನ ಸಿಗ್ತಕ್ಕಂಥದ್ದು. ಅದಕ್ಕೆ ರೈತರ ಸಂಕಷ್ಟಗಳನ್ನು ಪರಿಹರಿಸಲಿಕ್ಕೆ ಎಲ್ಲರೂ ಕೂಡ ಕಟಿಬದ್ಧರಾಗಿರಬೇಕು. ಆ ದೃಷ್ಟಿ ಸರ್ಕಾರ ಮಾಡಬೇಕಂತಕ್ಕಂಥ ಅಭಿಪ್ರಾಯವನ್ನು ಹೇಳ್ತಾ ಇದ್ದೇನೆ. ಸ್ವಾಮೀಜಿ, ಈಗ ಇನ್ನೊಂದು ಉಡುಪಿ ಶ್ರೀಗಳು ಒಂದು ಮಾತು ಹೇಳಿದ್ದಾರೆ ಸ್ವಾಮೀಜಿ, ಭಾರತ ಒಂದ್ ರೀತಿ ಹಿಂದೂ ರಾಷ್ಟ್ರ ಆಗ್ಬೇಕು, ಮತ್ತೆ ವಿಶೇಷವಾಗಿ ಈಗಿನ ಒಂದ್ ರೀತಿ ಅಯೋಧ್ಯ ರಾಮ ಮಂದಿರ ಒಂದ್ ರೀತಿ ಇದು ಉದ್ಘಾಟನೆ ಸಂದರ್ಭದಲ್ಲಿ ಮಾತು ಹೇಳಿರ್ತಕ್ಕಂಥದ್ದು, ಅದಕ್ಕೆ ತಮ್ಮ ಸಹಮತ ಯಾವ ರೀತಿ ಇದೆ ಸ್ವಾಮೀಜಿ? ಈಗಾಗಲೇ ನಮ್ಮ ಸಂವಿಧಾನದೊಳಗೆ ಭಾರತವನ್ನ ಸರ್ವಧರ್ಮ ಸಮಭಾವದ ರಾಷ್ಟ್ರ ಅಂತ ಘೋಷಣೆ ಮಾಡಿದ್ದಾರೆ. ಆ ದೃಷ್ಟಿಯಿಂದ ಯಾವುದೇ ಧರ್ಮ ಈ ದೇಶದಲ್ಲಿದೆ ಅಂತ ತೊಂದರೆ ಇಲ್ಲ. ಧರ್ಮಗಳಲ್ಲಿ ಭಿನ್ನಾಭಿಪ್ರಾಯ ಬರಬಾರದು. ಎಲ್ಲರೂ ಸೌಹಾರ್ದ ಬಾಂಧ ಇದ್ದರೆ ಎಷ್ಟು ಧರ್ಮ ಇದ್ದು ಏನು ತೊಂದರೆ ಇಲ್ಲ. ಹಾಗೆ ಸರ್ವ ಧರ್ಮಗಳಿಗೆ ಸಮಭಾವ ಕೊಟ್ಟಿರ್ತಕ್ಕಂಥ ಏಕಮೇವ ರಾಷ್ಟ್ರ ಅಂದ್ರೆ ಭಾರತ ರಾಷ್ಟ್ರ ಅಂತ ಕರೆಸಿಕೊಡ್ತದೆ. ಅದನ್ನ ಯಥಾವತ್ತಾಗಿ ನಡೆಸ್ಕೊಂಡು ಹೋಗೋದು ಚೆನ್ನಾಗಿ ಅಂತ ನಮ್ಗೆ ಅನಿಸ್ತಾ ಇದೆ. ಇತ್ತೀಚೆಗೆ ರಾಜ್ಯ ಸರ್ಕಾರ ಒಂದ್ ರೀತಿ ಜಾತಿ ಗಣತಿನ ಮತ್ತೆ ವರದಿ ಬಿಡುಗಡೆ ಮಾಡ್ತಾ ಇರ್ತಕ್ಕಂಥದ್ದು, ಇದಕ್ಕೆ ಪರ್ಯಾಯವಾಗಿ ಇವತ್ತು ಒಂದ್ ರೀತಿ ದಾವಣಗೆರೆಯಲ್ಲಿ ವೀರಶೈವ ಒಂದ್ ರೀತಿ ಮಹಾಸಭೆಯಿಂದ ಒಂದ್ ರೀತಿ ವೀರಶೈವ ಲಿಂಗಾಯತ ಮಹಾಸಮಾವೇಶ ನಡೀತಾ ಇರ್ತಕ್ಕಂಥದ್ದು, ಏನ್ ಸ್ವಾಮೀಜಿ ಈ ರೀತಿ ಇದಕ್ಕೆ ಅಭಿಪ್ರಾಯ ಏನ್ ಸ್ವಾಮೀಜಿ ತಮ್ಮ ಅಭಿಪ್ರಾಯ? ಮೊದಲನೇದು ಜಾತ್ಯಾಧಾರಿತ ರಾಜಕಾರಣನೇ ಬಹಳ ಸರಿಯಾದಲ್ಲ. ಅದು ಜಾತಿಯನ್ನು ಮೀರಿ ನಾವೆಲ್ಲ ನಿಲ್ಲಬೇಕು, ಇಲ್ಲಾಂದ್ರೆ ಜಾತಿ ಜಾತಿ ಗರ್ವ ಆಗ್ತಾ ಇದ್ದೇವೆ. ಒಂದೊಳ್ಳೆ ಜಾತ್ಯಾಧಾರಿತ ಮೀಸಲಾತಿ ಕೊಡ್ಲಿಕ್ಕೆ ಜನಗಣತಿ ಮಾಡಿದ್ರು ಕೂಡ ಅದಿನ್ನೂ ಸರಿಯಾಗಿಲ್ಲ ಅನ್ನುವಂಥ ಅಭಿಪ್ರಾಯ ಬರ್ತಾ ಇದೆ. ಅದನ್ನು ವೈಜ್ಞಾನಿಕವಾಗಿ ಮತ್ತೆ ಅದನ್ನು ಸರಿಪಡಿಸ್ಕೋಬೇಕು. ಎಲ್ಲರ ಒಪ್ಪಿಗೆ ಪಡ್ಕೊಂಡ್ಮೇಲೆ ಅದು ಹೇಳೋದು ಚೆನ್ನಾಗಿರ್ತದೆ. ಇಲ್ಲಾದರೆ ಸಂಖ್ಯೆ ಹೆಚ್ಚಿರೋದು ಕಡಿಮೆ ತೋರಿಸೋದು ಇದರಲ್ಲಿ ರಾಜನೀತಿ ಮಾಡುವಂಥದ್ದನ್ನು ಯಾರೂ ಮಾಡಬಾರದು. ಈಗಾಗಲೇ ಅಖಿಲ ಭಾರತ ವೀರಶೈವ ಮಹಾಸಭೆ ಅದು ಇದಕ್ಕಾಗಿನೇ ಅಧಿವೇಶನ ಮಾಡ್ತಾ ಇಲ್ಲ, ಅದು 4 ವರ್ಷಕ್ಕೆ 5 ವರ್ಷಕ್ಕೊಮ್ಮೆ ಅಧಿವೇಶನ ಮಾಡ್ತಿರ್ತ ಅಂತ ಅಧಿವೇಶನವನ್ನು ಈಗ 24ನೇ ಅಧಿವೇಶನವನ್ನು ದಾವಣಗೆರೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ಆ ಅಧಿವೇಶನದ ಮುಖ್ಯ ಉದ್ದೇಶ ಅಂದ್ರೆ ವೀರಶೈವರು ಒಳಜಾತಿಗಳನ್ನು ಹೇಳಲಾರದೆ ನಾವೆಲ್ಲರೂ ವೀರಶೈವ ಲಿಂಗಾಯತರಂತಕ್ಕಂಥ ಭಾವದಲ್ಲಿ ಬರಬೇಕನ್ನುವಂಥದ್ದನ್ನೇ ಮಹಾಸಭೆಯ ಮತ್ತು ನಮ್ಮ ಎಲ್ಲ ಪಂಚಪೀಠಾಧೀಶ್ವರರ ಒಂದು ವಿಚಾರವಾಗಿದೆ. ಅದನ್ನೇ ಅಲ್ಲಿ ಹೇಳ್ತಕ್ಕಂಥದ್ದು. ಜೊತೆಗೆ ಕೇಂದ್ರದ OBC ಅನ್ನುವಂಥದ್ದು ಏನದ, ಅದು ವೀರಶೈವ ಲಿಂಗಾಯತ ಎಷ್ಟು ಒಳಪಂಗಡದವ, ಎಲ್ಲರಿಗೂ ವೀರಶೈವ ಲಿಂಗಾಯತ ಹೆಸರ ಮೇಲೆನೇ OBC ಸಿಗಬೇಕಂತಕ್ಕಂಥ ಒತ್ತಾಯವನ್ನು ಮಹಾಸಭೆ ಮುಖಾಂತರ
ರಾಜ್ಯ ಕೇಂದ್ರ ಸರ್ಕಾರಕ್ಕೆ ನಾವೆಲ್ಲ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಈಗ ಪಂಚಮಸಲ್ಲಿ ಟು ಎ ಮೀಸಲಾತಿ ವಿಷಯಕ್ಕೆ ಸಂಬಂಧಿಸಿದಂತೆ ಎಲ್ಲ ಒಂದ್ ಕಡೆ ಸಾಕಷ್ಟು ಒಂದ್ ರೀತಿ ಇಬ್ಬರ ಸ್ವಾಮೀಜಿಗಳ ನಡುವೆ ಸಾಕಷ್ಟು ಇದಾಗ್ತಾ ಇರ್ತಕ್ಕಂಥ ಮೂರನೇ ಪೀಠ ಸಹ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇದು ತಾವು ಸಹ ದೇಶ ಕಂಡ ವಿಶೇಷವಾಗಿ ಹಿರಿಯ ಒಂದ್ ರೀತಿ ಸ್ವಾಮೀಜಿ ಏನಾರು ಸಲಹೆಗಳು ಕೊಡ್ಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ? ಈಗ ಅವರ ಬಗ್ಗೆ ನಾವೇನು ಸಲಹೆ ಕೊಡ್ಲಿಕ್ಕೆ ಆಗಲ್ಲ. ಅವರು ಕೂಡ ನಮ್ಮ ವೀರಶೈವ ಧರ್ಮ ಒಂದು ಒಳಪಂಗಡಿ ಇರೋದ್ರಿಂದ ಅವರನ್ನು ಮೊದಲು ಮಾಡಿಕೊಂಡು ಎಲ್ಲರಿಗೂ ಒಬ್ಬಿ ಸಿಗಬೇಕಂತಕ್ಕಂಥ ವಿಚಾರ ನಮ್ಮದಾಗಿದೆ. ಅದಕ್ಕೆ ಪಂಚಮಸಾಲಿ ಇರ್ಬೋದು, ಇನ್ನು ಬೇರೆ ಒಳಪ ಎಲ್ಲರೂ ನಾವಲ್ಲಿ ಸಮಾನವಾಗಿ ನೋಡ್ತಾ ಇದ್ದೇವೆ. ಅದು ಒಳ ಮೀಸಲಾತಿಗೆ ಅವ್ರು ಅಪೇಕ್ಷೆ ಪಡ್ತಾ ಇದ್ರೆ ಅದು ಅವ್ರ ಅಪೇಕ್ಷೆ ಇದ್ರೆ ಅದನ್ನು ಕೇಳ್ಬೋದು, ಸರ್ಕಾರ ಕೊಡೋ ಅದಕ್ಕೆ ನಮ್ಗೆ ಯಾವ ಅಭ್ಯಂತರ ಇಲ್ಲ. ಅದು ನಮ್ಮ ವಿಚಾರದಲ್ಲಿ ಕೇಂದ್ರದ ಒ ಬಿ ಸಿ ಪಟ್ಟಿಯಲ್ಲಿ ಅವರೂ ಇರ್ತಾರೆ, ಇನ್ನು ಎಲ್ಲರೂ ಇರ್ತಾರೆ, ಅದು ಎಲ್ಲರೂ ಸಿಗಬೇಕಂತಕ್ಕಂಥ ವಿಚಾರ ನಮ್ಮದಾಗಿದೆ. ಸ್ವಾಮೀಜಿ, ಕೊನೆ ಪ್ರಶ್ನೆ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಈಗಿನ ಯುವ ಸಮೂಹ ಕೆಲವರು ಆಧ್ಯಾತ್ಮಿಕ ಕಡೆ ಒಲವು ವ್ಯಕ್ತಪಡಿಸಿ ಎಲ್ಲೊಂದ್ ಕಡೆ ಸನ್ಯಾಸತ್ವ ಒಂದ್ ರೀತಿ ಸ್ವೀಕಾರ ಮಾಡ್ತಾವ್ರೆ. ವಿಶೇಷವಾಗಿ ತಾವು ಸಹ ಒಂದ್ ರೀತಿ ಚಿಕ್ಕ ವಯಸ್ಸಿನಲ್ಲೇ ಇದ್ ಮಾಡಿ ಸಾಕಷ್ಟು ಸಾಕಷ್ಟು ಹೆಸರು ಮಾಡಿರ್ತಕ್ಕಂಥವ್ರು, ವಿಶೇಷವಾಗಿ ಅವ್ರಿಗೆಲ್ಲ ಏನ್ ಸಲಹೆಗಳು ಕೊಟ್ಲಿಕ್ಕೆ ಇಷ್ಟಪಡ್ತೀರಾ ಸ್ವಾಮೀಜಿ ಆಧ್ಯಾತ್ಮಿಕ? ಆಧ್ಯಾತ್ಮ ಸಾಧನೆ ಮಾಡ್ಬೇಕಂತಂದಾಗ ಮನುಷ್ಯನ ಜೀವನ ತಪೋಮಯವಾಗಿರ್ಬೇಕು, ಸಾಧನಮಯವಾಗಿರ್ಬೇಕು. ಅಂಥ ವ್ಯಕ್ತಿಗಳು ಸಮಾಜದಲ್ಲಿ ನಿರ್ಮಾಣ ಆದರೆ ಸಮಾಜದ ಸರ್ವಾಂಗೀಣ ಅಭಿವೃದ್ಧಿಗೆ ಕಾರಣ ಆಗ್ತದೆ. ಯಾಕಂದರೆ ಸಾಂಸಾರಿಕ ಪಾರಿವಾರಿಕ ಮೋಹ ಮಮಕಾರ ಇರ್ತಕ್ಕಂಥ ವ್ಯಕ್ತಿ ಸಮಾಜದ ಮುಖಂಡತ್ವನ ವಹಿಸಿಕೊಂಡ ಅಂತಂದ್ರೆ ಅವನಿಂದ ಎಲ್ಲರಿಗೂ ಒಳ್ಳೆಯದಾಗಲಿಕ್ಕೆ ಸಾಧ್ಯವಾಗ್ತದೆ. ಆ ದೃಷ್ಟಿಯಿಂದ ಈ ಪರಂಪರೆ ಇವತ್ತಿಂದಲ್ಲ, ಅನಾದಿ ಕಾಲದಲ್ಲಿ ಕೂಡ ಶಂಕರಾಚಾರ್ಯ ಆಗಿದ್ದಾರೆ, ಇನ್ನು ಬೇರೆ ಬೇರೆ ಮತಾಚಾರ್ಯ ಆಗಿದ್ದಾರೆ, ಸ್ವಾಮಿ ವಿವೇಕಾನಂದವರು ಆಗಿದ್ದಾರೆ. ಇವತ್ತಿಗೆ ಕೂಡ ಬೇಕಾದಷ್ಟು ಯುವಕರು ಕೂಡ ಆ ಹಿರಿಯರ ಪ್ರೇರಣೆ ತೆಗೆದುಕೊಂಡು ಇವತ್ತು ಬ್ರಹ್ಮಚರ್ಯ ವ್ರತವನ್ನು ಪರಿಪಾಲಿಸಿಕೊಂಡು ತಮ್ಮ ಉದ್ಧಾರ ಜೊತೆಗೆ ದೇಶೋದ್ಧಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಈ ಪರಂಪರೆ ಬೆಳೆದಷ್ಟು ದೇಶಕ್ಕೆ ಒಳ್ಳೇದಾಗ್ತಾ ಇದೆ. ಇವಿಷ್ಟು ಒಟ್ಟಶಕರೇ ಗೊತ್ತಾಯ್ತಲ್ಲ, ಏನು ಕಾಶಿ ವಿದ್ಯಾಪೀಠದ ಜಗದ್ಗುರುಗಳು ಆಗಿರ್ತಕ್ಕಂಥ ಶ್ರೀ ಡಾಕ್ಟರ್ ಚಂದ್ರಶೇಖರ್. ಇದೇ ಸಂದರ್ಭದಲ್ಲಿ ಪೂಜ್ಯ ಶ್ರೀಗಳಿಂದ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ವಿಶೇಷ ಪ್ರತಿನಿಧಿ ಆಶೀರ್ವಾದ ಕೂಡ ಪಡೆದಿದ್ದಾರೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೆ ಲಿಂಕ್ ಶೇರ್ ಮಾಡಿ.